ಮತ್ತೆ ಪ್ರವಾಹ. ಹೌದು ಸ್ನೇಹಿತರೆ, ಸಂಕೇಶ್ವರದಲ್ಲಿ ಹಿರಣ್ಯಕೇಶಿ ನದಿಯಿಂದ ಮತ್ತೆ ಪ್ರವಾಹ ಉಂಟಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಿರಣ್ಯಕೇಶಿ ನದಿಯು ಉಕ್ಕಿ ಹರಿಯುತ್ತಿದೆ. ಇದೇ ಕಾರಣಕ್ಕಾಗಿ ಸಂಕೇಶ್ವರದ ನದಿ ತೀರದಲ್ಲಿರುವ ಎಲ್ಲ ದೇಗುಲಗಳು, ಮಠ ಹಾಗೂ ಮನೆಗಳು ಜಲಾವೃತವಾಗಿವೆ. ನೀರು ನೀರು ನೀರು, ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ನೀರೇ. ವರುಣನ ರೌದ್ರಾವತಾರಕ್ಕೆ ಇಡೀ ಸಂಕೇಶ್ವರ ನಲುಗಿ ಹೋಗಿದೆ. ಪ್ರವಾಹದ ಅಬ್ಬರಕ್ಕೆ ಜನ ಸಂಕಷ್ಟಕ್ಕೆ ಸಿಲುಕಿ ಪರದಾಡುತ್ತಿದ್ದಾರೆ. ಈ ಪ್ರವಾಹದಲ್ಲಿ ಮೂಕ ಪ್ರಾಣಿಗಳು ಕೂಡ ನರಕವನ್ನು ಅನುಭವಿಸುತ್ತಿವೆ. ಹಾಗಾದರೆ ಸ್ನೇಹಿತರೆ, ಈ ಪ್ರವಾಹದ ದೃಶ್ಯಾವಳಿಗಳನ್ನು ಹಾಗೂ ಅಲ್ಲಿನ ಜನರ ಪರಿಸ್ಥಿತಿಗಳನ್ನು ನನ್ನ ಚಾನೆಲ್ನ ಮೂಲಕ ನೋಡಿ ಬರೋಣ. ಸ್ನೇಹಿತರೆ, ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮೂರ ಜನರ ಸುರಕ್ಷತೆಗಾಗಿ ಆ ದೇವರಲ್ಲಿ ಪ್ರಾರ್ಥಿಸಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉಷಿ ಪಾಟೀಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅನದರ್ ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಮ್ಮ ಸಂಕೇಶ್ವರದಲ್ಲಿ ಏನು ಪ್ರವಾಹ ಬಂದಿದೆಯಲ್ಲ, ಸೊ ಈ ಒಂದು ಪ್ರವಾಹವನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನದಿ ತೀರದ ಜನತೆಯ ಪರಿಸ್ಥಿತಿಯನ್ನು, ಚಿಂತಾಜನಕ ಪರಿಸ್ಥಿತಿಯನ್ನು ನೀವು ನೋಡ್ಬೋದಲ್ಲಿ. ಸೊ ಪ್ರತಿಯೊಂದು ಗಲ್ಲಿಗೆ ಹೋಗಿ ಈ ಒಂದು ವಿಡಿಯೋ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಡ್ರೋನ್ ಮೂಲಕ ನಾವು ಈ ಒಂದು ಪರಿಸ್ಥಿತಿಯನ್ನು ತೋರಿಸುವ ಪ್ರಯತ್ನ ಮಾಡ್ತೀನಿ. ಜನರಿಗೆ ತೊಂದರೆ ಭಾಳ ಆಗ್ತದೆ. ಈಗಾಗಲೇ ಜನ ಬಿಟ್ಟು ಹೋಗ್ಯಾರ, ಈಗ ಬಿಟ್ಟು ಹೋಗ್ಯಾರ, ಇನ್ನೂ ಹೊಂಟಾರ ಇನ್ನೂ ಜನ. ಅವರಿಗೆ ಸರ್ಕಾರದವರು ಇದು ಮಾಡ್ಯಾರ, ಸಹಾಯ ಮಾಡ್ಯಾರ, ಅವರು ಸಹಾಯ ಮಾಡಿದ್ದಾರೆ. ಈ ಸಲ ಸಹಾಯ ಮಾಡ್ಯಾರ, ಇರಲಿಕ್ಕೆ ಆಗಲಿ ಅಥವಾ ಅವರಿಗೆ ಆಹಾರ ಅದು ಕೊಡೋದು ಮಾಡೋದು ಎಲ್ಲ ಮಾಡ್ಯಾರ. ಈಗ ಜನಜೀವನದ ಅಸ್ತವ್ಯಸ್ತ ಭಯಂಕರ ಆಗ್ಯದ. ಇದು 1983 ಬಂದಿದೆ, ಅದು ಇದೇ ಥರ ಬಂದಿದೆ ಸೇಮ. ಅದನಂತರ 2019 ಬಂದಿದ್ದದು, ಅದು ಬಂದು ಇಲ್ಲಿ ಇಲ್ಲಿ ಸಹ ಬಂದು ಕಡಿಮೆ ಆಗಿದೆ ನೀರು. ಅದು ಇವತ್ತಿಂದ ಪರಿಸ್ಥಿತಿ ನೋಡ್ಬೇಕಾದ್ರೆ ಭಾಳ ಜಾಸ್ತಿ ಆಗ್ಯದ. ಹೌದು ಹೌದು. ಇದು ಯಾವ ಗಲ್ಲಿ ಸರ್? ಇದು ಇದು ಯಾವ ಗಲ್ಲಿ? ಹರಗಾಪುರದಲ್ಲಿ. ಹರಗಾಪುರದಲ್ಲಿ? ಹಾಂ, ಹರಗಾಪುರ ಮನೆ. ಸೊ ಇಲ್ಲಿ ಎಷ್ಟು ಜನಸಂಖ್ಯೆ ಐತೆ ರೀ ಈ ಒಂದು ಏರಿಯಾದಾಗ? ಇದು ನಮ್ಮ ಒಂದು ಜನಸಂಖ್ಯೆದಾಗಿದ್ದು 2000 ಅಂದರೆ ನಮ್ಮ ಹರಗಾಪುರ ಮನೆ ಅದ. ಹಾಂ, ಇವು 1400 ಜನ ಅದಾರ. ಹೌದು. ಮತ್ತು ಮಠಗಲ್ಲಿ ಒಳಗೆ ರೀ ಅಲ್ಲಿ 1200-300. ಹಾಂ ಹಾಂ. ಸೊ ಟೋಟಲ್ ಒಂದು 3-4000 ಜನ. ಇವಾಗ ನಿಮ್ಗೆ ಜಾಗ ಎಲ್ಲಿ ಕೊಟ್ಟಿದ್ದಾರೆ? ನಮಗೆ ಶಂಕರ್ ಲಿಂಗ್ ಕಾರಲ್ಲಿ, ಆಮೇಲೆ ಹೈಸ್ಕೂಲು,
ಆಮೇಲೆ ಮಠದ ಯಾವ್ದು ಈ ಥರ ಕೊಟ್ಟಾರ ಅವರು. ಮತ್ತು ಜನಗಳಿಗೆ ಅಲ್ಲಿ ಅಲ್ಲೆಲ್ಲ ಆ ಥರದ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಜಾನುವಾರುಗಳಿಗೆಲ್ಲ. ಓಕೆ, ಧನ್ಯವಾದ ಸರ್ ಇಷ್ಟು ಮಾಹಿತಿ ನೀಡಿದ್ದಕ್ಕೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ವಿಜಯ ಸಮನ್ನವರ. ವಿಜಯ ಸಮನ್ನವರ, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ ಈ ನದಿ ತೀರದ ಜನರ ಪರಿಸ್ಥಿತಿ ಯಾವ ಥರ ಇದೆ ಅಂತ. ಕರೆಂಟು ಇಲ್ಲ, ಯಾವುದೇ ಸಾಮಾನುಗಳ ಅನ್ನು ಇಡಲಿಕ್ಕೆ ಆಸ್ಥಾನಗಳಿಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿ ಇಲ್ಲಿನ ಜನರದ್ದಾಗಿದೆ. ಸರ್ಕಾರ ಏನೋ ಕ್ರಮ ಕೈಗೊಂಡಿದೆ, ಆದರೆ ಏನು ಮಾಡೋದು, ಇಂಥ ಕೊರೋನಾ ಟೈಮಲ್ಲಿ ಜನ ಅಲ್ಲಿಗೆ ಹೋಗೋಕ್ಕೂ ಹೆದರಿಕೆ ಪಡ್ತಾ ಇದ್ದಾರೆ. ಸೊ ಇಂತಹ ಪರಿಸ್ಥಿತಿ ನಮ್ಮ ಸಂಕೇಶ್ವರದ ನದಿ ತೀರದ ಜನತೆಯ ಪರಿಸ್ಥಿತಿ ಇದಾಗಿದೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಕುಮಾರ್ ಅಂತ. ಮೂರರಲ್ಲಿ ಒಂದು ನಮ್ಮಲ್ಲಿ ಪ್ರವಾಹ ಬಂದಿತ್ತು. 2019ರಲ್ಲಿ ಈ ಪ್ರವಾಹ ಬಂದಿತ್ತು. ಈ ವರ್ಷ 2019ರ ಮಟ್ಟಿಗೆ ಲೆವೆಲ್ ನೀರು ಇವತ್ತು ಬಂದಿದೆ. ಅದಕ್ಕೆ ಹೆಚ್ಚಾಗೋ ಚಾನ್ಸ್ ಸಾಧ್ಯತೆ ಇದೆ. ಆಲ್ರೆಡಿ ಎಲ್ಲ ಹೋದ ವರ್ಷ ಕೆಲವೊಂದು ಸಹಕಾರ ಜನರಿಗೆ ಒಂದು ಥೋಡೆ ಮಂದಿಗೆ ಮನೆಗಳು ಬಿದ್ದವರಿಗೆ ಸಹಕಾರ ಮಾಡಿದರು. ಇನ್ನೂ ಕೆಲವೊಂದು ಮಂದಿಗೆ ಸಹಕಾರ ಬರಬೇಕಾಗಿತ್ತು. ಆದಷ್ಟು ಮಟ್ಟಿಗೆ ಅವ್ರದ್ದು ತಿಳ್ಕೊಂಡು ಅವ್ರಿಗೂ ಸಹಕಾರ ಮಾಡಿದರೆ ಚಲೋ ಆಗ್ತೈತಿ. ಗೌರ್ಮೆಂಟ್ ವತಿಯಿಂದ ಇಲ್ಲಿ ಕಾರ್ಯಾಲಯ ಸ್ಕೂಲ್ಗಳಿಗೆ ಎಲ್ಲ ಕಡೆ ವ್ಯವಸ್ಥೆ ಮಾಡಿದರು. ಅದ ಪ್ರಕಾರನ ಇನ್ನೂ ಹೆಚ್ಚಿನ ವ್ಯವಸ್ಥೆ ಅವ್ರು ಮಾಡೋಕೆ ಅವ್ರಿಗೆ ಇದನ್ನು ದೇವ್ರಿಗೆ ಇದು ಮಾಡಿಕೊಡ್ಲಿ ಅಂತ ನಾ ಕೇಳ್ಕೊತೀನಿ. ಎಲ್ಲ ಜನರು ಅವ್ರವ್ರು ಸುರಕ್ಷಿತ ಸ್ಥಳಕ್ಕೆ ಹೋದರೆ ಚಲೋ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಕುಟುಂಬಗಳು ಇಲ್ಲಿಂದ ಇದಾಗಿ ಕಮ್ಮಿ ಅಂದರೆ ಈಗ ಸದ್ಯ ಆಲ್ರೆಡಿ ಒಂದು 300-400 ಕುಟುಂಬಗಳು ಸದ್ಯ ಜನ ಸ್ಥಳಾಂತರಗೊಂಡಿದ್ದಾರೆ ರೀ. ಗುಂಡಾರು ಇನ್ನೂ ಕೆಲವೊಂದು ಜನ ಆದರು, ಆದರೆ ಸುರಳಿತ ಈ ಕೋವಿಡ್ ಇದ್ರ ಸಂಬಂಧ ಕೆಲವೊಂದು ಜನ ಅವ ಇದನ್ನು ಆಗೋದ್ರ ಸಂಭವದಿಂದ ಇನ್ನೂ ಅಲ್ಲೇ ಅದಾರು. ನೋಡಬೇಕಾಗಿತ್ತು ಮುಂದಿನ ಪರಿಸ್ಥಿತಿ ನೋಡಿಕೊಂಡು ಎಲ್ಲರೂ ತಗು ವ್ಯವಸ್ಥೆ ಮಾಡೋದಾರು. ಈ ವರ್ಷದ ಪ್ರವಾಹ ಜಾಸ್ತಿ ಇದೆ ಅಥವಾ ಹಿಂದಿನ ವರ್ಷ ಇತ್ತು, ಆದರೆ ಈ ವರ್ಷ ಇನ್ನೂ ಇದಕ್ಕೆ ಹೆಚ್ಚು ಹಿಂದಿನ ವರ್ಷಕ್ಕಿಂತ ಹೆಚ್ಚಾಗೂ ಪ್ರವಾಹ ಹೆಚ್ಚಾಗೋ ಸಂಭವ ಅದೇ ರೀ. ಹೋದ ವರ್ಷ ಏನಾಗಿತ್ತು ರೀ, 2019ರಲ್ಲಿ ಈ ಲೆವೆಲ್ ನೀರು ಬಂದಿತ್ತು. ಇನ್ನೊಂದು ಸ್ವಲ್ಪ ಆದರೆ ಅದನ್ನು ಅದ್ರದ್ದು ಲಿಮಿಟ್ ಮೀರ್ತದೆ. ಈ ವರ್ಷ ಇನ್ನೂ ಮಳೆ ನಿಲ್ಲಿ ನಿಂತಿಲ್ಲ. ಮಳೆ ನಿಲ್ಲದ ಕಾರಣಕ್ಕಾಗಿ ಇನ್ನೂ ಹೆಚ್ಚಾಗೋ ಸಂಭವ ಕಾಣ್ತಾ ಇದೆ ರೀ. ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಜನರ ಪರಿಸ್ಥಿತಿ ಹಾಗೂ ಇಲ್ಲಿ ಇವಾಗ ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಬ್ಬರು ಮಾಹಿತಿ ಕೊಟ್ಟಿದ್ರು. ನೀವು ನೋಡ್ಬೋದು ಇಲ್ಲಿಯ ಏನು ಗ್ರಾಮ ದೇವತೆಯ ಗುಡಿ ಇದೆಯಲ್ಲ, ಸೊ ಅಂದರೆ ಇನ್ನೂ ಅರ್ಧ ಭಾಗ ಅಷ್ಟೇ ಜಲಾವೃತ ಆಗಿದೆ. ಇದಕ್ಕಿಂತನೂ ಜಾಸ್ತಿ ಇನ್ನೂ ನೀರು ಬರ್ಬೋದು ಅನ್ನೋ ಒಂದು ಸಂಭವವಿದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಪೂರ ಎಲ್ಲ ಮುಳುಗಿ ಹೋಗಿದೆ. ಸೊ ಸಣ್ಣ ಮಕ್ಕಳ ಪರಿಸ್ಥಿತಿಯು ಕೂಡ ನೋಡಿ ಇಲ್ಲಿ ಯಾವ ಥರ ಇದೆ. ಸೊ ತಮ್ಮ ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಕೂಡ ಇವರು ತೆಗೆದುಕೊಂಡು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗ್ತಾ ಇದ್ದಾರೆ.
2019 ಬಂದಿತ್ತು. ಹಾ ಹಾ, ಸೊ ಅದ ನಂತರ ಇದ ಸೊ ಈ ಪ್ರವಾಹ ಜಾಸ್ತಿ ಇತ್ತು, 19 ಬಂದಿದ್ದು ಅದು ಜಾಸ್ತಿ ಇತ್ತು. ಅಂದ್ರೆ ಇನ್ನೂ ಒಂದ್ ಎರಡು ದಿನ ಮಳಿ ಇದೇ ತರ ಬಿತ್ತು ಅಂದ್ರೆ. ಓಕೆ ಓಕೆ, ನೋಡಿ ಪಾಪ ಪರಿಸ್ಥಿತಿ ಯಾವ ತರ ಇದೆ ಅಂತ. ವಯಸ್ಸಾದವರ ಗತಿ ನೋಡಿ ಯಾವ ತರ ಆಗ್ತಾ ಇದೆ ಅಂತ. ಸೊ ಎಲ್ಲರೂ ಇಲ್ಲಿಂದ ಸ್ಥಳಾಂತರ ಮಾಡ್ತಾ ಇದ್ದಾರೆ, ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ. ಪ್ರತಿಯೊಂದು ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಹಿಡಿದು ಎಲ್ಲವನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ ಇಲ್ಲಿ. ಏನು ನಮ್ಮ ಸಂಕೇಶ್ವರದ ಗ್ರಾಮ ದೇವತೆಯಾದಂತಹ ಲಕ್ಷ್ಮೀದೇವಿಯ ಗುಡಿ ಎಲ್ಲ ಮುಳುಗೋಗಿದೆ. ಅದರ ಮುಂದುಗಡೆ ಇರೋ ಜಾಗ ಕೂಡ ಇದು ಪೂರ್ಣ ಜಲಾವೃತಗೊಂಡಿದೆ. ಇನ್ನೇನು ಕೆಲವೇ ಫೋಟೋಗಳು ಅಷ್ಟೇ ಈ ಬ್ರಿಡ್ಜ್ ಮೇಲೆ ನೀರು ಬರಲಿಕ್ಕೆ. ಇವಾಗ ನೀವು ನೋಡ್ತಾ ಇರೋದು ಸಂಕೇಶ್ವರದ ಡಂಗಗಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ನನಗನ್ಸೋ ಪ್ರಕಾರ ಇಲ್ಲಿನ ಎಲ್ಲ ಜನ ಕೂಡ ಮನೆಗಳನ್ನು ಬೀಗ ಹಾಕ್ಕೊಂಡು ತಮ್ಮ ತಮ್ಮ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಇಲ್ಲಿಂದ ಹೋಗಿದ್ದಾರೆ ಅನಿಸುತ್ತೆ. ಸಂಕೇಶ್ವರದ ಚಾವಡಿ ಈ ತರನಾಗಿ ನೀರಿನ ಪ್ರವಾಹದಿಂದ ತುಂಬಿಕೊಂಡಿದೆ. ನಾವಿವಾಗ ಮುಂಬೈ ಹಾಗೂ ಬೆಂಗಳೂರಿಗೆ ಏನು ಒಂದು ರೋಡ್ ಕನೆಕ್ಟ್ ಆಗುತ್ತಲ್ಲ NH4 ಹೈವೇ, ಸೊ ಆ ಹೈವೇ ಹತ್ರ ಇದ್ದೀವಿ. ಸೊ ಅಲ್ಲಿ ನೋಡ್ಬೋದು ನೀವು ನಮ್ಮ ಸಂಕೇಶ್ವರದ ಶಂಕರಲಿಂಗನ ಮಠ ಕೂಡ ಅರ್ಧಕ್ಕರ್ಧ ಎಲ್ಲ ಮುಳುಗೋಗ್ಬಿಟ್ಟಿದೆ ಈ ನೀರಿನಲ್ಲಿ.